ವಾಟ್ ಇಸ್ ದಿಸ್ ಕಾಂತಾ ವಾಟ್ ಇಸ್ ದಿಸ್ ಈ ನಮ್ಮ ಕಂಟ್ರಿನಲ್ಲಿ ಲವ್ ಮಾಡ್ತಾರೆ ಅಪ್ಪ ಅಮ್ಮ ಒಪ್ಪಿದ್ರೆ ಮದುವೆ ಆಗ್ತಾರೆ ಒಪ್ಪದೇ ಇದ್ರೆ ಓಡೋಗಿ ಮದುವೆ ಆಗ್ತಾರೆ ಕಾಂತಾ ಬಟ್ ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಕಾಂತಾ ಇದ ಇಲ್ಲಿ ಲವ್ ಮಾಡೋದು ತಪ್ಪಲ್ಲ ಲವ್ ಮಾಡಿದವ್ರ ಮದುವೆಗೆ ಅಪ್ಪ ಅಮ್ಮ ಒಪ್ಪಲ್ಲ ಒಟ್ನಲ್ಲಿ ಇಲ್ಲಿ ಎಲ್ಲವೂ ವಿಚಿತ್ರ ಆದರೂ ಸತ್ಯ ಕಾಂತಾ ಸತ್ಯ ಪ್ರೀತಿ ಅನ್ನೋದು ಒಂಥರ ಬದನೆಕಾಯಿ ಇದ್ದಂಗೆ ಅಂತ ಯಾರೋ ಒಬ್ಬ ಪುಣ್ಯಾತ್ಮ ಹೇಳಿದ್ದ ಸದ್ಯಕ್ಕೆ ಮ್ಯಾಟರ್ ಬಿಟ್ಟಾಕ ಕೊಡಿ ಯಾರು ಬಿಟ್ಟಾಕ ಇವಾಗ ಬಣ್ಣದ ಲೋಕದವರು ಪಾರ್ಟಿಗೆ ಸೇರಿರೋ ಮ್ಯಾಟರ್ನ ನಮ್ಮ ಹರಿಕತೆ ಹೇಳೋ ಹಾಲಗಿ ಹರಿದಾಸರು ಎಂದಿನಂತೆ ತಮ್ಮ ಹರಿಕತೆ ಸ್ಟೈಲ್ ನಲ್ಲಿ ಹೇಳ್ತಾರೆ ಕೇಳೋಕಾಂತ ಜಸ್ಟ್ ಕೇಳಿಸ್ಕ ಓಕೆ ನಮ್ಮ ಪೀಪಲ್ ಕೇಳಿ ಓಂ ರಾಜಕೀಯಾಯ ನಮಃ ಓಂ ರಾಜಕೀಯಾಯ ನಮಃ ಮೆರವಪುರದೊಳಗೆ ಕರ್ನಾಟಕ ರಾಜ್ಯದ ಚರಿತೆಯ ಪಾಡುವೆ ಕೇಳಿರಿ ನೀವು ಅದ್ಯಾಕೋ ಗೊತ್ತಿಲ್ಲ ನನ್ನ ಬಂಧುಗಳೇ ಈ ಫಿಲ್ಮ್ ಲ್ಯಾಂಡ್ಗೂ ಪಾಲಿಟಿಕ್ಸ್ಗೂ ಒಂಥರ ಅವಿನಾಭಾವ ಸಂಬಂಧ ಯಾಕಂತ ಕೇಳಿದ್ರಿ ನಿಮ್ಮ ಮುಂದೇನೆ ಇದೆಯಲ್ಲ ಬಂಧುಗಳೇ ಲೆಕ್ಕ ಹಾಕುವಷ್ಟು ಉದಾಹರಣೆಗಳು ಆಗ ಬಾಲಿವುಡ್ ನಲ್ಲಿ ಡ್ರೀಮ್ ಗರ್ಲ್ ಹೇಮಾ ಮಾಲಿನಿ ಫ್ಲವರ್ ಪಾರ್ಟಿ ಸೇರಿದ್ರು ಜಯಾ ಬಚ್ಚನ್ ಸಮಾಜವಾದಿ ಪಕ್ಷ ಸೇರಿದ್ರು ಈಗ ಸ್ಯಾಂಡಲ್ವುಡ್ ನಲ್ಲಿ ರಮ್ಯಾಜಿ ಕೈ ಪಾರ್ಟಿ ಸೇರಿದ್ರು ಪೂಜಾ ಗಾಂಧಿ ಮತ್ತು ಮಾಳವಿಕಾ ತೆರೆ ಹೊತ್ತ ಮಹಿಳೆ ಪಾರ್ಟಿಯನ್ನ ಸೇರಿದ್ರು ಇಷ್ಟಕ್ಕೆ ನಿಲ್ಲಬಹುದು ಅಂತ ಅಂದ್ರೆ ಊಹು ಹಾಗಾಗ್ಲಿಲ್ಲ ರಮ್ಯಾ ಪೂಜಾ ಪಾರ್ಟಿ ಸೇರಿದ ಮೇಲೆ ನಾನ್ ಯಾಕೆ ಸೇರ್ಬಾರ್ದು ಅಂತ ರಕ್ಷಿತಾ ಬೇಬಿ ಮೊನ್ನೆ ಮೊನ್ನೆ ತಾನೇ ಶ್ರೀರಾಮುಲು ಪಾರ್ಟಿನ ಸೇರ್ಕೊಂಡ್ ಬಿಟ್ರು ಹೀಗೆ ಈಗ ಎಲ್ಲ ಪಕ್ಷಗಳು ತಾರಾಮಣಿಯರನ್ನ ಪಾರ್ಟಿಗೆ ಸೇರಿಸಿಕೊಂಡು ಮುಂದೆ ಬರೋ ಎಲೆಕ್ಷನ್ ನಲ್ಲಿ ಮೇಕಪ್ ತಂತ್ರ ಮಾಡಬಹುದು ಅಂತ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿದ್ದಾರೆ ನನ್ನ ಬಂಧುಗಳೇ ಹೌದು ಇದೆಲ್ಲವನ್ನ ಸ್ವರ್ಗದಲ್ಲಿ ಕುಳಿತು ನೋಡುತ್ತಿರುವ ನಮ್ಮ ಅಣ್ಣ ಅವರು ದಿನ ಬೆಳಗಾದ್ರೆ ಸಾಕು ನಿನ್ನೆ ಮೊನ್ನೆ ಪಿಕ್ಚರ್ ಲ್ಯಾಂಡ್ಗೆ ಬಂದ ಈ ಹುಡುಗಿರು ಯಾಕೆ ಹಿಂಗೆ ಪಾರ್ಟಿಗೆ ಸೇರ್ತಿದ್ದಾರೆ ನೋಡೋಣ ಸ್ವಲ್ಪ ಬುದ್ಧಿ ಹೇಳೋಣ ಅಂತ ಹೇಳ್ತಾರೆ ಯಾಕಮ್ಮ ಯಾಕಮ್ಮ ಎಲ್ರು ಹೀಗ್ ಮಾಡ್ತಾ ಇದ್ದೀರಾ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ಮಡ್ಲಲ್ಲಿ ಕಲಾರಾಧನೆ ಮಾಡ್ತಾ ಇರೋ ನೀವು ಯಾಕಮ್ಮ ಮೌಲ್ಯ ಕಳ್ಕೊಳ್ತಾ ಇರೋ ಈ ರಾಜಕಾರಣಕ್ಕೆ ಸೇರ್ತಾ ಇದ್ದೀರಾ ಛೇ ಛೇ ಇದೆಲ್ಲ ನನಗೆ ಇಷ್ಟ ಆಗ್ತಾ ಇಲ್ಲಮ್ಮ ನಮ್ಮ ಕಾಲದಲ್ಲಿ ಕಲ್ಪನಾ ಭಾರತಿ ಪಂಡರೀಭಾಯಿ ಅಂತವರು ಕೇವಲ ನಟನೆ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇದ್ರು ತಾಯಿ ಅಂತ ಅಣ್ಣವ್ರು ಒಳ್ಳೆ ಮಾತಲ್ಲಿ ಬುದ್ಧಿ ಹೇಳಿದ್ರು ಅಣ್ಣ ಅವರು ಹೀಗೆ ಹೇಳ್ತಾ ಇದ್ದಾಗೇನೆ ಈಗಾಗಲೇ ಬಿಜೆಪಿ ಪಾರ್ಟಿಲಿ ಇರೋ ಮುಖ್ಯಮಂತ್ರಿ ಚಂದ್ರು ಅವ್ರು ಹೇಳ್ತಾರೆ ಓದ್ಕೊಣಮ್ಮ ಅಣ್ಣವ್ರು ಹೇಳಿದ ಮಾತು 100% ನಿಜ ನಮ್ಮ ಟ್ಯಾಲೆಂಟ್ ಇದ್ರೆ ಫಿಲ್ಮ್ ಲ್ಯಾಂಡ್ ಅಲ್ಲಿ ಮೇಲ್ ಬಂದ್ಬಿಡ್ಬೋದು ಆದ್ರೆ ಇಲ್ಲಿ ಟ್ಯಾಲೆಂಟ್ ಜೊತೆ ಸರಿಯಾಗಿ ಜಗಳ ಮಾಡೋ ತಾಕತ್ತು ಬೇಕು ನಾನು ನಿಮ್ಮ ಸಮಾಜ ಸೇವೆ ಮಾಡ್ಬೇಕು ಅಂತ ಬಂದ್ರೆ ಇಲ್ಲಿ ಯಾರು ಒದಕ್ ಬಿಡುದಿಲ್ಲ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ಕೊಂಡ್ರು ಬಂಧುಗಳೇ ಆಗ ಅದೇ ಕ್ಷಣದಲ್ಲಿ ಎಲ್ಲಿದ್ರೋ ಏನೋ ಏನ್ ಕಥೆನೋ ನಮ್ಮ ದುನಿಯಾ ಸತ್ಯನ್ನ ಅವರು ಬಂದೇ ಬಿಡ್ತಾರೆ ಅವ್ರು ಏನ್ ಹೇಳ್ತಾರೆ ನೋಡಿ ತಲಬಜ್ಗಳೇ ಪೋಟ್ರಗಳೇ ಪೋಟ್ರಗಳೇ ತಲಬಜ್ಗಳೇ ಏ ಆಳ್ ದರಿದ್ರ ಪೊಲಿಟಿಕ್ಸಿಗೆ ಮಾತ್ರ ಸೇರ್ಕೋಬೇಡಿ ಫಿಲಮ್ ಲ್ಯಾಂಡ್ ತುಂಬ ಚೆನ್ನಾಗಿದೆ ಫಿಲಮಲ್ಲಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ಒಳ್ಳೆ ಹೆಸರು ಪಡ್ಕೊಳ್ಳಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಒಳ್ಳೆ ಪಿಚರ್ ಮಾಡಿದ್ರೆ ಜನ ನಮ್ಮ ಕೈ ಹಿಡಿತಾರೆ ವಿಚಾರ ಮಾಡಿ ತಲೆ ಬಿಸಿ ಆದರೆ ಕೋಲ್ಡ್ ಕಾಫಿ ಕುಡೀರಿ ಥಿಂಕ್ ಮಾಡಿ ನಿಮ್ಮ ಲೈಫು ನಿಮ್ಮ ಮಾತು ದುನಿಯಾ ತುಂಬ ದೊಡ್ಡದು ಅಂತ ಹೇಳಿದರು ಇವರೆಲ್ಲ ಹೀಗೆ ಹೇಳಿದ ಮೇಲೆ ಪಾರ್ಟಿಗೆ ಸೇರಿರೋ ರಮ್ಯಾ ಪೂಜಾ ರಕ್ಷಿತಾ ಈಗ ಅದ್ಯಾವುದೋ ಬನಶಂಕರಿಯಲ್ಲಿರೋ ಕಾಫಿ ಕೆಫೆಗೆ ಹೋಗಿ ಕೋಲ್ಡ್ ಕಾಫಿ ಕುಡಿತಾ ಥಿಂಕ್ ಮಾಡ್ತಾ ಇದ್ದಾರಂತೆ ಅಂತ ಹೇಳ್ತಾ ಇವತ್ತಿನ ನನ್ನ ಅಧ್ಯಾಯವನ್ನ ಮುಗಿಸ್ತಾ ಇದ್ದೀನಿ ನನ್ನ ಬಂಧುಗಳೇ ಎಲ್ಲರಿಗೂ ಶುಭ ಮಂಗಳವಾಗಲಿ ಬಂಧುಗಳೇ ಹೆಂಗೆ ಕಾಂತ ನಮ್ಮ ನಟಿ ಮಣಿಗಳು ಎಲ್ಲರೂ ಪಾರ್ಟಿಗೆ ಸೇರ್ತಿರೋದನ್ನ ನೋಡಿ ಪಾಪ ನಮ್ಮ ಸೀನಿಯರ್ ಆಕ್ಟರ್ಸ್ ಹೆಂಗೆ ಕಾಮೆಂಟ್ ಮಾಡಿದ್ರು ಅಂತ ಓಕೆ ಇವತ್ತಿಗೆ ಎಷ್ಟ ಸಾಕ ನಡೆ ನಮ್ಮ ತಿಪ್ಪಣ್ಣನ ಟ್ರ್ಯಾಕ್ಸ್ ಹತ್ಕೊಂಡೋಗಿ ಕಾತ್ರಿಗೋಪೆಯಲ್ಲಿರೋ ಮುದ್ದೆ ಮಾದಪ್ಪನ ಮೆಸ್ಗೋಗಿ ಸಾಕಾತಾಗಿ ಮುದ್ದೆ ತಿಳಿ ಸಾರು ತಿನ್ಕೊಂಬರೋಣ ನಡಿ ಕಾಂತ ನಡೆ ಹತ್ತು ಬೇಗ ಗಾಡೆ